ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಪರ್ಮನೆಂಟ್ಲಿ ಯಾವ ರೀತಿಯಾಗಿ ಡಿಲೀಟ್ ಮಾಡ್ಬೋದಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಹೌದು, ಕಳೆದ ಒಂದು ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಪರ್ಮನೆಂಟ್ಲಿ ಡಿಲೀಟ್ ಮಾಡ್ಬೋದಂತ ಆಲ್ರೆಡಿ ಮಾಡಿದ್ದೆ. ಸೊ ಅದು 20+ K ವ್ಯೂಸ್ ಬಂದಿತ್ತು. ಸೊ ಅದು ಕೆಲ ತಿಂಗಳ ಹಿಂದೆ ಮಾಡಿದ್ದು, ಆವಾಗ ಬೇರೆ ರೀತಿಯ ಅಪ್ಡೇಟ್ ಇತ್ತು. ಇವಾಗ ಹೊಸ ಅಪ್ಡೇಟ್ ಬಂದಿದೆ, ಅದು ಸ್ವಲ್ಪ ಲೆಂದಿ ಪ್ರೊಸೆಸ್ ಇತ್ತು. ಬೇಕಾದರೆ ಅದನ್ನು ನೀವು ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಳ್ಬೋದು. ಬಟ್ ಈಗ ಹಾಗೆಲ್ಲ, ನ್ಯೂ ಅಪ್ಡೇಟ್ ಬಂದಿರುವಂಥದ್ದು. ಕೇವಲ ನೀವು ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿಯನ್ನು ಪರ್ಮನೆಂಟ್ಲಾಗಿ ಡಿಲೀಟ್ ಮಾಡ್ಬೋದು. ಯಾವ ರೀತಿಯಾಗಿ ಅಂತ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ನಮ್ಕೊಳ್ಳಿ. ಸೊ ಈಗ ಮೊದಲಿಗೆ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ 3 ಲೈನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ನಂತರ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವೇಸಿ ಅಂತ ಆಪ್ಷನ್ ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಅಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಅಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ ನೋಡ್ಬೋದು, ಕೆಳಗಡೆ ಅಕೌಂಟೆಂಟ್ ಸೆಟ್ಟಿಂಗ್ಸ್ ಕೆಳಗಡೆ ಫಸ್ಟ್ ಆಪ್ಷನ್, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನೀವಿಲ್ಲಿ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್, ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಹಾಗೆ ಕೊನೆಗೆ ನೋಡ್ಬೋದು ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಆಪ್ಷನ್ ಇದೆ. ಮ್ಯಾನೇಜ್ ಯುವರ್ ಡೇಟಾ, ಮಾಡಿಫೈ ಯುವರ್ ಲೆಗಸಿ ಕಾಂಟ್ಯಾಕ್ಟ್ ಆ್ಯಂಡ್ ಡಿಆಕ್ಟಿವೇಟ್ ಆರ್ ಡಿಲೀಟ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಆ್ಯಂಡ್ ಪ್ರೊಫೈಲ್ಸ್ ಅಂತ ಇದೆ. ಇಲ್ಲಿ ನೀವು ಕೊನೆ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುವಂಥದ್ದು, ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅಂತ ಬರ್ತಾರೆ. ಟೆಂಪ್ರರಿ ಡಿಆಕ್ಟಿವೇಟ್ ಆರ್ ಪರ್ಮನೆಂಟ್ಲಿ ಡಿಲೀಟ್ ಯುವರ್ ಅಕೌಂಟ್ಸ್ ಆ್ಯಂಡ್ ಪ್ರೊಫೈಲ್ಸ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡು ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಎಷ್ಟಿರುತ್ತೋ ಅದೆಲ್ಲ ಬರುತ್ತೆ. ನಂದು 2 ಅಕೌಂಟ್ ಇರೋದ್ರಿಂದ 2 ಅಕೌಂಟ್ ಬಂದಿದೆ. ನಿಮ್ಮದು 1 ಇದ್ದರೆ 1, ಹಾಗೆ ನಿಮ್ಮದು 2-3 ಇದ್ದರೆ ಯಾವ್ದು ಬೇಕಾದರೂ ಬರುತ್ತೆ. ನಿಮ್ದು ಎಷ್ಟು ಅಕೌಂಟ್ ಇರುತ್ತೋ ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ನೀವು ಅದನ್ನು ಯಾವುದನ್ನು ನೀವು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡ್ಬೋದು. ಡಿಆಕ್ಟಿವೇಟ್ ಯುವರ್ ಅಕೌಂಟ್ ಅಂತ ಇದೆ. ಟೆಂಪ್ರರಿಯಾಗಿ ನೀವು ಡಿಆಕ್ಟಿವೇಟ್ ಮಾಡ್ಬೋದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು, ಅಥವಾ ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೋದು. ಅಪ್ಪ ಟೆಂಪ್ರರಿ ಡಿಲೀಟ್ ಡಿಆಕ್ಟಿವೇಷನ್ ಯಾವ ರೀತಿಯಾಗಿ ಮಾಡ್ಬೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಬೇಕಿದ್ರೆ ನೀವು ನೋಡ್ಕೊಳ್ಬೋದು, ನಾನು ಐಕಾನಲ್ಲಿ ಹಾಕಿರ್ತೇನೆ. ಅದು ಈ ಟೆಂಪ್ರರಿ ಡಿಲೀಟ್ ಮಾಡಿದರೆ ಏನಾಗುತ್ತೆ, ಹಾಗೆ ಪರ್ಮನೆಂಟ್ಲಿ ಡಿಲೀಟ್ ಮಾಡಿದರೆ ಏನಾಗುತ್ತೆ ಅಂತಲೂ ಕೂಡ ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಳಿದ್ದೆ. ಟೆಂಪ್ರರಿ ಡಿಲೀಟ್ ಕೂಡ ಮಾಡ್ಕೊಳ್ಬೋದು, ಅಥವಾ ನೀವು ಪರ್ಮನೆಂಟ್ಲಿ ಡಿಲೀಟ್ ಮಾಡ್ತೀರಾ ಅಂತಂದರೆ ಇದರ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು ಡಿಲೀಟ್ ಯುವರ್ ಅಕೌಂಟ್ ಇಸ್ ಪರ್ಮನೆಂಟ್ಲಿ ಅಂತ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೋಡ್ಬೋದು ಡಿಲೀಟ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಬರ್ತಾ ಇದೆ. ನೀವು ಯಾವ ಕಾರಣಕ್ಕಾಗಿ ನೀವು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತಿದ್ದೀರಂತ, ವಾಂಟ್ ಟು ರಿಮೂವ್ ಸಮಥಿಂಗ್, ಆಗ ಸಾಕಷ್ಟು ಆಪ್ಷನ್ ಇದೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಾನು ಸಮಥಿಂಗ್ ಎಲ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನೋಡ್ಬೋದು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವುದನ್ನು ಡಿಲೀಟ್ ಮಾಡಬೇಕು ಅಂತಿದೆ ನೋಡಿ. ಅದರ ಪಾಸ್ವರ್ಡ್ನ ನೀವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಳ್ದೆ ನೀವು ಡಿಲೀಟ್ ಮಾಡೋಕ್ಕೆ ಆಗಲ್ಲ. ನಿಮಗೆ ಪಾಸ್ವರ್ಡ್ ನೆನಪಿಲ್ಲ ಅಂತಂದರೆ ಫಾರ್ಗೆಟ್ ಪಾಸ್ವರ್ಡ್ ಹೊಡಿಬೋದು. ಯಾವ ರೀತಿಗೆ ಫಾರ್ಗೆಟ್ ಪಾಸ್ವರ್ಡ್ ಮಾಡಿ ಪಾಸ್ವರ್ಡ್ನ ರಿಸೆಟ್ ಮಾಡ್ಕೊಳ್ಬೋದು ಅಂತಲೂ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ. ಅದನ್ನು ಕೂಡ ನೀವು ನೋಡಿಕೊಂಡು ಪಾಸ್ವರ್ಡ್ನ ನೀವು ಹೊಸದಾಗಿ ಕ್ರಿಯೇಟ್ನ ಮಾಡ್ಕೊಳ್ಬೋದು. ಹಾಗೆ ಪಾಸ್ವರ್ಡ್ ಹಾಕಿದ ತಕ್ಷಣ ನೀವು ನಿಮಗೆ ನೆಕ್ಸ್ಟ್ ಡಿಲೀಟ್ ಅಂತ ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಯಿತು, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಕೇವಲ 2 ನಿಮಿಷದ ಒಳಗಡೆ ಈ ಕೆಲಸ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೇಗೆ ಪಡಿಸ್ಕೊಳ್ಳಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.